ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಅಭ್ಯಾಸದ ಪ್ರಶ್ನೋತ್ತರಗಳು ಭಾಗ ಎರಡಕ್ಕೆ ಸ್ವಾಗತ. ಮೊದಲನೇ ಪ್ರಶ್ನೆ, ಈಥೇನ್ನ ಅಣುಸೂತ್ರ C2H6, ಹಾಗಾದರೆ ಇದರಲ್ಲಿರೋದು ಎಷ್ಟು ಕೋವಲೆಂಟ್ ಬಂಧಗಳು? ಇಲ್ಲಿ ಕಾರ್ಬನ್ ಕಾರ್ಬನ್ನ ನಡುವೆ ಒಂದು ಬಂಧ, ಉಳಿದಂತೆ ಕಾರ್ಬನ್ ಮತ್ತು ಹೈಡ್ರೋಜನ್ಗಳ ನಡುವೆ 6 ಬಂಧ, ಒಟ್ಟಾಗಿ 6 ಮತ್ತು 1 ಸೇರಿ 7 ಕೋವಲೆಂಟ್ ಬಂಧಗಳು ಉಂಟಾಗುತ್ತವೆ. ಮುಂದಿನ ಪ್ರಶ್ನೆ, ಬ್ಯೂಟನೋನ್ 4 ಕಾರ್ಬನ್ ಪರಮಾಣುಗಳನ್ನು ಹೊಂದಿರುವ ಸಂಯುಕ್ತವಾಗಿದ್ದು ಇದರಲ್ಲಿನ ಕ್ರಿಯಾ ಗುಂಪೆಂದರೆ? ಇಲ್ಲಿ ಹೆಸರೇ ಹೇಳ್ತಿರೋ ಹಾಗೆ ಬ್ಯೂಟನೋನ್ ನೋನ್ ಇರೋದ್ರಿಂದ ಇದು ಕೀಟೋನ್ನ ಗುಂಪಿಗೆ ಸೇರಿದಂತಹ ಸಂಯುಕ್ತ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಅಡುಗೆ ಮಾಡುವಾಗ ಪಾತ್ರೆಯ ಹೊರಮೈ ಕಪ್ಪಾಗಿದ್ದರೆ ಇದರ ಅರ್ಥ? ಅಡುಗೆಗೆ ಬಳಸೋ ಇಂಧನದ ಒಂದು ದಹನ ಕ್ರಿಯೆ ಸಂಪೂರ್ಣವಾಗಿ ಆಗಿದ್ದರೆ ಅಲ್ಲಿ ಬರುವಂಥ ಹೊಗೆಯ ಪ್ರಮಾಣ ಕಡಿಮೆ ಆಗಿರುತ್ತೆ. ಯಾವಾಗ ಕಪ್ಪಾಗಿರುತ್ತೋ ಅಲ್ಲಿ ಇಂಧನ ಸಂಪೂರ್ಣವಾಗಿ ದಹನ ಹೊಂದುತ್ತಾ ಇಲ್ಲ ಅಂತಲೇ ಅರ್ಥ. ಮುಂದಿನ ಪ್ರಶ್ನೆ, CH3Cl ಬಂಧ ಉಂಟಾಗುವುದನ್ನು ಬಳಸಿಕೊಂಡು ಕೋವಲೆಂಟ್ ಬಂಧದ ಗುಣವನ್ನು ವಿವರಿಸಿ. CH3Cl ಆಲ್ಮೋಸ್ಟ್ ಇದರ ರಚನೆ ಮೀಥೇನ್ ರೀತಿಯಲ್ಲೇ ಇರುತ್ತೆ, ಒಂದು ಹೆಚ್ ಮಾತ್ರ Cl ರಿಪ್ಲೇಸ್ ಆಗುತ್ತೆ. ಕಾರ್ಬನ್ನಲ್ಲಿ ಇರುವಂಥ 4 ವೇಲೆನ್ಸ್ ಎಲೆಕ್ಟ್ರಾನುಗಳಲ್ಲಿ 3 ವೇಲೆನ್ಸ್ ಎಲೆಕ್ಟ್ರಾನುಗಳನ್ನು ಈ ಒಂದು ಕಾರ್ಬನ್ ಹೈಡ್ರೋಜನ್ನೊಂದಿಗೆ ಹಂಚಿಕೊಳ್ಳುತ್ತೆ, ಮತ್ತು 1 ಎಲೆಕ್ಟ್ರಾನನ್ನು ಕ್ಲೋರಿನ್ ಜೊತೆಗೆ ಹಂಚಿಕೊಂಡು ಸಹ ವೇಲೆನ್ಸಿಯ ಬಂಧ ಅಥವಾ ಕೋವಲೆಂಟ್ ಬಂಧವನ್ನು ಉಂಟು ಮಾಡುತ್ತೆ. ಇದು ಕೋವಲೆಂಟ್ ಬಂಧ ಆಗಿರೋದ್ರಿಂದ ಕ್ಲೋರಿನ್ಗೆ ಎಲೆಕ್ಟ್ರೋನೆಗೆಟಿವಿಟಿ, ವಿದ್ಯುತ್ ಋಣೀಯತೆ ಅಂತ ಏನು ಹೇಳ್ತೀವಿ, ಅದು ಹೆಚ್ಚಾಗತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಿಗೆ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಬರೆಯಿರಿ. ಮೊದಲನೇದು ಎಥೆನೋಯಿಕ್ ಆಮ್ಲ. ಎಥೆನೋಯಿಕ್ ಆಮ್ಲದ ಅಣುಸೂತ್ರ CH3COOH. ಇಲ್ಲಿ COOH ಕ್ರಿಯಾಗುಂಪನ್ನು ತೋರಿಸುತ್ತೆ. ಇಲ್ಲಿ ಆಮ್ಲಜನಕ 2 ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುತ್ತೆ, ಹೈಡ್ರೋಜನ್ 1 ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುತ್ತೆ. ಸೊ ಚಿತ್ರವನ್ನು ಗಮನಿಸಿ. ಅದೇ ರೀತಿ ಎರಡನೇದು H2S, ಹೈಡ್ರೋಜನ್ ಸಲ್ಫೈಡ್. ಇಲ್ಲಿ ಸಲ್ಫರ್ ಕೂಡ 2 ಎಲೆಕ್ಟ್ರಾನ್ಗಳನ್ನು 2 H ಜೊತೆಗೆ ಹಂಚಿಕೊಳ್ತಾ ಇದೆ. ನೆಕ್ಸ್ಟು ಪ್ರೊಪನೋನ್, ಇದು ಕೀಟೋನ್ ಗುಂಪಿಗೆ ಒಂದು ಉದಾಹರಣೆಯಾಗಿದೆ. ಆಮ್ಲಜನಕ 2 ಎಲೆಕ್ಟ್ರಾನ್ಗಳನ್ನು ಕಾರ್ಬನ್ನೊಂದಿಗೆ ಹಂಚಿಕೊಂಡು ಡಬಲ್ ಬಾಂಡ್ನ ಕ್ರಿಯೇಟ್ ಮಾಡ್ತಾ ಇದೆ, ಹಾಗಾಗಿ ಇದು C OOಬಾಂಡ್. ಇನ್ನು ಉಳಿದಂತೆ ಹೆಚ್ ಒಂದೊಂದು ಎಲೆಕ್ಟ್ರಾನ್ಗಳನ್ನ ಶೇರ್ ಮಾಡ್ಕೊಳ್ತಾ ಇದೆ. ಮುಂದಕ್ಕೆ ಫ್ಲೋರಿನ್. ಫ್ಲೋರಿನ್ ಅಣು ಏನು ಮಾಡ್ತಾ ಇದೆ, 1 ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು, ಅಂದರೆ 2 ಫ್ಲೋರಿನ್ ಅಣುಗಳು ಒಂದೊಂದು ಎಲೆಕ್ಟ್ರಾನ್ಗಳನ್ನ ಹಂಚಿಕೊಂಡು ಬಂಧವನ್ನು ಉಂಟು ಮಾಡ್ತಾ ಇದೆ. ಮುಂದಿನ ಪ್ರಶ್ನೆ, ಅನುರೂಪ ಶ್ರೇಣಿ ಎಂದರೇನು ಮತ್ತು ಉದಾಹರಣೆಯೊಂದಿಗೆ ವಿವರಿಸಿ. ಇದರಲ್ಲಿ ಕಾರ್ಬನ್ನ ಪರಮಾಣುಗಳ ಸಂಖ್ಯೆ ಬೇರೆ ಬೇರೆ ಆಗಿರಬೇಕು, ಆದರೆ ಒಂದೇ ರೀತಿಯ ಕ್ರಿಯಾಗುಂಪನ್ನು ಹೊಂದಿರಬೇಕು, ಮತ್ತು ಅನುಕ್ರಮ ಸದಸ್ಯರುಗಳ ನಡುವಿನ ವ್ಯತ್ಯಾಸ CH2 ಆಗಿರಬೇಕು. ಇಂತಹ ಸಂಯುಕ್ತಗಳ ಶ್ರೇಣಿಗೆ ನಾವು ಅನುರೂಪ ಶ್ರೇಣಿಗಳು ಅಂತ ಕರಿತೀವಿ. ಉದಾಹರಣೆಗೆ ಮೀಥೇನ್, ಈಥೇನ್, ಪ್ರೊಪೇನ್, ಬ್ಯೂಟೇನ್. ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು, CH4 ಇದೆ, C2H6 ಇದೆ. C2H6 CH4 ನಾವು ಕಳೆದಾಗ ನಮಗೆ ಸಿಗೋದು CH2. ಅದೇ ರೀತಿಯಾಗಿ ಪ್ರೊಪೇನ್ನಿಂದ ಈಥೇನನ್ನು ಕಳೆದಾಗ, ಅಂದರೆ C3H8 C2H6 ಕಳೆದಾಗ ಅಲ್ಲೂ ಕೂಡ ನಮಗೆ CH2 ಬರುತ್ತೆ. ಸೊ ಈ ರೀತಿ ಒಂದೇ ಅನುಕ್ರಮವಾಗಿ ಏನು ಅಣುಸೂತ್ರಗಳ ವ್ಯತ್ಯಾಸವನ್ನು ಹೊಂದಿರ್ತವೆ, ಇಂಥದಕ್ಕೆ ನಾವು ಅನುರೂಪ ಶ್ರೇಣಿಗಳು ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಭೌತ ಮತ್ತು ರಾಸಾಯನಿಕ ಗುಣಗಳ ಆಧಾರದ ಮೇಲೆ ಎಥೆನಾಲ್ ಮತ್ತು ಎಥೆನೋಯಿಕ್ ಆಮ್ಲಗಳಿಗಿರುವ ವ್ಯತ್ಯಾಸಗಳನ್ನು ಬರೆಯಿರಿ. ಎಥೆನಾಲ್ ಕೊಠಡಿ ಉಷ್ಣತೆಯಲ್ಲಿ ಸಾಮಾನ್ಯವಾಗಿ ದ್ರವರೂಪದಲ್ಲಿರುತ್ತೆ. ಎಥೆನೋಯಿಕ್ ಆಮ್ಲ ದ್ರವನ ಬಿಂದು 17°C ಆಗಿರೋದ್ರಿಂದ ಚಳಿಗಾಲದಲ್ಲಿ ಅದೇನಾಗುತ್ತೆ, ಘನರೂಪವನ್ನು ಪಡೆದುಕೊಳ್ಳುತ್ತೆ. ಎಥೆನಾಲ್ ಸುವಾಸನೆಯನ್ನು ಹೊಂದಿರುತ್ತೆ. ಎಥೆನೋಯಿಕ್ ಆಮ್ಲ ವಿನೆಗರ್ನ ರೀತಿಯಲ್ಲಿ ವಾಸನೆಯನ್ನು ಹೊಂದಿರುತ್ತೆ. ಎಥೆನಾಲ್ ಕಾರ್ಬೋನೇಟ್ ಮತ್ತು ಬೈಕಾರ್ಬೋನೇಟ್ಗಳೊಂದಿಗೆ ವರ್ತಿಸೋದಿಲ್ಲ, ಆದರೆ ಎಥೆನೋಯಿಕ್ ಆಮ್ಲ ಕಾರ್ಬೋನೇಟ್ ಮತ್ತು ಬೈಕಾರ್ಬೋನೇಟ್ಗಳ ಜೊತೆ ವರ್ತಿಸಿ ಇಂಗಾಲದ ಡೈಆಕ್ಸೈಡ್, ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತೆ. ಮುಂದಿನ ಪ್ರಶ್ನೆ, ಸಾಬೂನನ್ನು ನೀರಿಗೆ ಹಾಕಿದಾಗ ಮಿಸಿಲ್ಗಳು ಏಕೆ ಉಂಟಾಗುತ್ತವೆ? ಎಥೆನಾಲ್ನಂತಹ ಬೇರೆ ದ್ರಾವಕಗಳಲ್ಲಿಯೂ ಮಿಸಿಲ್ಗಳು ಉಂಟಾಗುತ್ತವೆಯೇ? ಸಾಬೂನಿನಲ್ಲಿ 2 ತುದಿಗಳಿರುತ್ತೆ, ಒಂದು ಜಲಾಕರ್ಷಕ ತುದಿ ಮತ್ತು ಇನ್ನೊಂದು ಜಲವಿಕರ್ಷಕ ತುದಿ. ಸಾಬೂನನ್ನು ನೀರಿಗೆ ಹಾಕಿದಾಗ ಜಲಾಕರ್ಷಕ ತುದಿ ನೀರಿನೊಂದಿಗೆ ವರ್ತಿಸುತ್ತೆ, ವಿಕರ್ಷಕ ತುದಿ ಬಟ್ಟೆಯಲ್ಲಿರುವಂಥ ಕೊಳೆ ಮತ್ತು ಗ್ರೀಸ್ನಂತಹ ವಸ್ತುಗಳೊಂದಿಗೆ ವರ್ತಿಸಿ ಮಿಸಿಲ್ಗಳು ಅನ್ನುವಂಥ ರಚನೆಯನ್ನು ಉಂಟು ಮಾಡುತ್ತೆ. ಈ ಮಿಸಿಲ್ಗಳು ಬರೀ ನೀರಿನಲ್ಲಿ ಮಾತ್ರ ಉಂಟಾಗುತ್ತೆ, ಎಥೆನಾಲ್ನಂತಹ ಬೇರೆ ಯಾವುದೇ ದ್ರಾವಕಗಳಲ್ಲಿ ಈ ರೀತಿ ಮಿಸಿಲ್ಗಳು ಉಂಟಾಗುತ್ತೆ. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನು ಹೆಚ್ಚಾಗಿ ಇಂಧನಗಳನ್ನಾಗಿ ಬಳಸ್ತಾರೆ, ಯಾಕೆ? ಯಾಕೆ ಅಂದರೆ ಕಾರ್ಬನ್ನ ಸಂಯುಕ್ತಗಳನ್ನು ಗಾಳಿಯಲ್ಲಿ ಉರಿಸಿದಾಗ ಅವು ಹೆಚ್ಚು ಬೆಳಕು ಮತ್ತು ಹೆಚ್ಚಿನ ಪ್ರಮಾಣದ ಉಷ್ಣವನ್ನು ಬಿಡುಗಡೆ ಮಾಡ್ತವೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಹೊಗೆಯನ್ನು ಕೂಡ ಉಂಟು ಮಾಡೋದಿಲ್ಲ, ಇದು ಮಾಲಿನ್ಯರಹಿತವಾಗಿರುತ್ತೆ. ಹಾಗಾಗಿ
ಈ ಒಂದು ಕಾರ್ಬನ್ನ ಸಂಯುಕ್ತಗಳು ಹೆಚ್ಚು ಕ್ಯಾಲೋರಿ ಮೌಲ್ಯವನ್ನು ಹೊಂದಿರ್ತವೆ, ಆದ್ದರಿಂದ ಇವುಗಳನ್ನು ಇಂಧನಗಳನ್ನಾಗಿ ಹೆಚ್ಚಾಗಿ ಬಳಸ್ತೇವೆ. ಮುಂದಿನ ಪ್ರಶ್ನೆ, ಸಾಬೂನು ಗಡಸು ನೀರಿನೊಂದಿಗೆ ವರ್ತಿಸಿ ಕಲ್ಮಶ ಉಂಟಾಗುವುದನ್ನು ವಿವರಿಸಿ. ಸಾಬೂನು ಆ್ಯಕ್ಚುಲಿ ಇದು ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣದ ಉದ್ದ ಸರಪಳಿಯ ಮೇಧಾಮ್ಲ ಆಗಿರುತ್ತೆ. ಈ ಗಡಸು ನೀರು ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಲವಣಗಳನ್ನು ಹೊಂದಿರ್ತದೆ. ಈ ಸಾಬೂನನ್ನು ಗಡಸು ನೀರಿಗೆ ಸೇರಿಸಿದಾಗ ಈ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಅಯಾನುಗಳೇನಿದೆ ಸಾಬೂನಿನಲ್ಲಿರೋ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಅಯಾನುಗಳನ್ನು ಸ್ಥಾನ ಪಲ್ಲಟಗೊಳಿಸ್ಕೊಳುತ್ತೆ. ನಂತರ ಅದು ಕರಗಸ್ತ ಸ್ಥಿತಿಯಲ್ಲಿರುವಂಥ ಕಲ್ಮಶವನ್ನು ಉಂಟು ಮಾಡುತ್ತೆ. ಇದನ್ನೇ ನಾವು ಚರಟ ಅಂತ ಕೂಡ ಕರಿಬೋದು. ಮುಂದಿನ ಪ್ರಶ್ನೆ, ಕೆಂಪು ಅಥವಾ ನೀಲಿ ಲಿಟ್ಮಸ್ ಕಾಗದವನ್ನು ಸಾಬೂನಿನ ದ್ರಾವಣದಲ್ಲಿ ಅದ್ದಿದಾಗ ಯಾವ ಬದಲಾವಣೆಯನ್ನು ನಾವು ಗಮನಿಸಬಹುದು? ಸಾಬೂನು ಅಂದರೆ ಇದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುತ್ತೆ, ಆದ್ದರಿಂದ ಇದೇನು ಮಾಡುತ್ತೆ, ಕೆಂಪು ಲಿಟ್ಮಸ್ಸನ್ನು ನೀಲಿಯಾಗಿ ಬದಲಾವಣೆ ಮಾಡುತ್ತೆ. ಮುಂದಿನ ಪ್ರಶ್ನೆ, ಎಣ್ಣೆಗಳ ಹೈಡ್ರೋಜನೀಕರಣ ಎಂದರೇನು? ಇದರ ಕೈಗಾರಿಕಾ ಅನ್ವಯಗಳು ಏನು? ಎಣ್ಣೆಗಳ ಹೈಡ್ರೋಜನೀಕರಣ ಅಂದರೆ ಹೈಡ್ರೋಜನ್ ಅನಿಲವನ್ನು ಹಾಯಿಸುವುದರ ಮೂಲಕ ದ್ರವ ಎಣ್ಣೆಗಳನ್ನು ಪರ್ಯಾಪ್ತವಾಗಿರುವಂಥ ಘನಕೊಬ್ಬುಗಳನ್ನಾಗಿ ಪರಿವರ್ತನೆ ಮಾಡುವಂಥ ಕ್ರಿಯೆ. ಹೈಡ್ರೋಜನೀಕರಣದ ಕೈಗಾರಿಕಾ ಅನ್ವಯಗಳು ಅಂತ ನೋಡೋದಾದರೆ ಹೈಡ್ರೋಜನೀಕರಣವನ್ನು ತುಂಬ ಕೈಗಾರಿಕೆಗಳಲ್ಲಿ ಬಳಸ್ತಾರೆ. ಉದಾಹರಣೆಗೆ ಪೆಟ್ರೋಕೆಮಿಕಲ್ ಕೈಗಾರಿಕೆಯಲ್ಲಿ ಹೈಡ್ರೋಜನೀಕರಣದಿಂದ ಆಲ್ಕೀನನ್ನು ಅವರು ಸೈಕ್ಲೋ ಆಲ್ಕೀನ್ಗಳನ್ನಾಗಿ ಪರಿವರ್ತಿಸ್ತಾರೆ. ಅದೇ ರೀತಿ ಸಸ್ಯಜನ್ಯ ಎಣ್ಣೆಗಳೇನಿದೆ ಅವುಗಳನ್ನು ಸಸ್ಯಜನ್ಯ ತುಪ್ಪಗಳನ್ನಾಗಿ ಪರಿವರ್ತಿಸೋ ಹೈಡ್ರೋಜನೀಕರಣವನ್ನು ಬಳಸ್ತಾರೆ. ನೆಕ್ಸ್ಟ್ ಕ್ವೆಶನ್, ಕೆಳಗಿನ ಯಾವ ಹೈಡ್ರೋಕಾರ್ಬನ್ಗಳು ಸಂಕಲನ ಕ್ರಿಯೆಗಳಿಗೆ ಒಳಗಾಗುತ್ತವೆ? ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಸಂಕಲನ ಕ್ರಿಯೆಗೆ ಒಳಗಾಗ್ತವೆ, ಆದ್ದರಿಂದ ಇಲ್ಲಿ ಪ್ರೋಪೀನ್ ಮತ್ತು ಅಸಿಟಿಲೀನ್ಗಳು, C3H6 ಮತ್ತು C2H2ಗಳು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿರೋದ್ರಿಂದ ಇವು ಸಂಕಲನ ಕ್ರಿಯೆಗೆ ಒಳಗಾಗುತ್ತೆ. ಇಲ್ಲಿ ಪೆಲೇಡಿಯಂ ಅಥವಾ ನಿಕ್ಕಲ್ನಂತಹ ಕ್ರಿಯಾವರ್ಧಕಗಳನ್ನು ಸಹ ಬಳಸ್ತಾರೆ. ಮುಂದಿನ ಪ್ರಶ್ನೆ, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಿನ ವ್ಯತ್ಯಾಸ ತಿಳಿಯಲು ಕೈಗೊಳ್ಳಬಹುದಾದ ಒಂದು ರಾಸಾಯನಿಕ ಪರೀಕ್ಷೆಯನ್ನು ತಿಳಿಸಿ. ಇಲ್ಲಿ ಬೆಂಟೆ ಒಂದು ಪರ್ಯಾಪ್ತ ಮೇಧಾಮ್ಲ ಆಗಿದೆ, ಇದು ಹೈಡ್ರೋಜನೀಕರಣ ಕ್ರಿಯೆಗೆ ಒಳಗಾಗುವುದಿಲ್ಲ. ಆದರೆ ಸಸ್ಯಜನ್ಯ ತೈಲವನ್ನು ಹೈಡ್ರೋಜನೀಕರಣಗೊಳಿಸುವುದ್ರ ಮೂಲಕ ಪರ್ಯಾಪ್ತ ಕೊಬ್ಬಿನ ಆಮ್ಲವನ್ನಾಗಿ ಪರಿವರ್ತಿಸಬಹುದು. ಮುಂದಿನ ಪ್ರಶ್ನೆ, ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ. ಮುಖ್ಯವಾಗಿ ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿರ್ತವೆ. ಹಾಗಾಗಿ ಇದರ ಹೆಸರು C17H35 COONA COOK ಈ ರೀತಿಯಾಗಿರುತ್ತೆ. ಸಾಬೂನಿನ ಒಂದು ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸುತ್ತೆ. ಕಾರ್ಬನ್ ಸರಪಳಿಯು ಎಣ್ಣೆ ಜಿಡ್ಡಿನೊಂದಿಗೆ ವರ್ತಿಸಿ ಅಂದರೆ ಕೊಳೆ ಇವುಗಳ ಜೊತೆ ವರ್ತಿಸಿ ಸಾಬೂನಿನ ಅಣುಗಳು ನೀರಿನಲ್ಲಿ ಎಮಲ್ಷನ್ನನ್ನು ಉಂಟು ಮಾಡುತ್ತೆ. ಈ ಎಮಲ್ಷನ್ಗಳೇ ಮಿಸೆಲ್ಗಳಂತಹ ರಚನೆಗಳಾಗಿರ್ತವೆ. ಈ ರಚನೆಗಳು ಕೊಳೆಯನ್ನು ಮೇಲ್ಮೈಗೆ ತೊಗೊಂಡು ಬರುತ್ತೆ. ಹಾಗಾಗಿ ಇವುಗಳನ್ನು ಉಜ್ಜುವಿಕೆ ಮತ್ತು ನೀರಿನಲ್ಲಿ ತೊಳೆಯೋದ್ರಿಂದ ಜಾಲಿಸೋದ್ರಿಂದ ಹೊಗಲಾಡಿಸ್ಬೋದು. ಈ ರೀತಿ ಕೊಳೆ ಹೊರಬಂದು ಬಟ್ಟೆ ಸ್ವಚ್ಛ ಆಗುತ್ತೆ. ಧನ್ಯವಾದಗಳು.